ಹಾಯ್ ಹಲೋ ವೀಕ್ಷಕರ, ಕವರ್ ಸ್ಟೋರಿಗೆ ಸ್ವಾಗತ, ಸುಸ್ವಾಗತ. ಎಂದಿನಂತೆ ಈ ಬಾರಿಯೂ ನಿಮ್ಮನ್ನ ಥ್ರಿಲ್ಗೊಳಿಸೋಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತಂದಿದ್ದೇವೆ. ಈ ವಾರ ನೀವು ಊಹಿಸಲು ಸಾಧ್ಯವಿಲ್ಲದ ಮತ್ತೊಂದು ಮಾಫಿಯಾವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇವೆ. ಈ ಮಾಫಿಯಾ ಮಂದಿ ಮಾಡ್ತಿರೋ ಖತರ್ನಾಕ ದಂಧೆಯನ್ನ ಕಣ್ಣಾರೆ ನೋಡಿದ್ರೆ ನೀವು ಶಾಕ್ ಆಗ್ತೀರಿ, ಕುಂತಲ್ಲೇ ಭಯ ಬೀಳ್ತೀರಿ. ನಿಮಗೆ ಅರಿವಿಲ್ಲದಂತೆ ಈ ಮಾಫಿಯಾ ನಿಮ್ಮ ಸುತ್ತಮುತ್ತಲಲ್ಲೇ ಹಬ್ಬಿಕೊಂಡಿರಬಹುದು. ನಿಮ್ಮ ಗಮನಕ್ಕೂ ಬಾರದಂತೆ ಜನರನ್ನ ಸಾವಿನ ಕೂಪಕ್ಕೆ ತಳ್ಳುತ್ತಿದೆ. ಅಂತಹ ಖತರ್ನಾಕ ತಂಡವೊಂದರ ಬಗ್ಗೆ ಇವತ್ತಿನ ಕವರ್ ಸ್ಟೋರಿಯಲ್ಲಿ ಹೇಳ್ತಾ ಇದ್ದೇವೆ. ಇದು ಪ್ರತಿಯೊಬ್ಬರೂ ನೋಡಲೇಬೇಕಾದ ಸ್ಟೋರಿ. ವಿಶ್ವವನ್ನೇ ಇಂದಿಗೂ ಕಾಡ್ತಿರೋ ಮಹಾಮಾರಿ ಅಂದ್ರೆ ಅದು ಏಡ್ಸ್. ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ. ಪ್ರಪಂಚದಲ್ಲಿ ಲಕ್ಷಾಂತರ ಮಂದಿ ಇನ್ನೂ ಏಡ್ಸ್ ಬಾಧೆಯಿಂದ ನರಳುತ್ತಿದ್ದಾರೆ. ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಏಡ್ಸ್ ನಿರ್ಮೂಲನೆಗಾಗಿ ಔಷಧಿ ಕಂಡುಹಿಡಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ವ್ಯಾಧಿಯನ್ನ ಸದ್ದಿಲ್ಲದೆ ಹಬ್ಬಿಸುವ ಪ್ರಯತ್ನ ನಡೀತಿದೆ. ಈ HIV ಏಡ್ಸ್ ಹಬ್ಬಿಸೋ ಮಾಫಿಯಾ ಅದು ಹೇಗೆ ವರ್ಕ್ ಮಾಡ್ತಿದೆ ಅನ್ನೋ ಸ್ಫೋಟಕ ಮಾಹಿತಿಯನ್ನ ಹೇಳೋದಕ್ಕೂ ಮೊದಲು ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳಿಬಿಡ್ತೀವಿ ಕೇಳಿ. HIV ಕಾಯಿಲೆಗೆ ಭಾರತದಲ್ಲಿ ಯಾವುದೇ ಔಷಧಿ ಇಲ್ಲ. ಈವರೆಗೂ ಏಡ್ಸ್ ರೋಗಕ್ಕೆ ಔಷಧಿಯನ್ನ ಕಂಡುಹಿಡಿಯುವ ಪ್ರಯತ್ನ ಇಸ್ರೇಲ್ ದೇಶ ಮಾಡ್ತಿದೆಯಾದರೂ ಅದನ್ನ ಪೂರ್ಣಗೊಳಿಸಿಲ್ಲ. HIV ಸೋಂಕು ತಗಲಿದ್ರೆ ಅದು ಏಡ್ಸ್ ಆಗಿ ಪರಿವರ್ತನೆಯಾಗಿ ಮನುಷ್ಯನನ್ನ ಸಾವಿಗೆ ತಳ್ಳಿ ಬಿಡುತ್ತೆ. HIV ಸೋಂಕು ತಗಲಿದ್ರೆ ಸಾವೇ ಗತಿ. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀಡುವ ART ಮಾತ್ರೆಗಳು ಸಾವನ್ನ ಮುಂದೂಡುತ್ತಾ ಹೋಗುತ್ತವೆ. ಈ ಮಾತ್ರೆಗಳ ಮೂಲಕ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕಿನ ಜೊತೆಗೆ ಹೋರಾಡುವ ಶಕ್ತಿಯನ್ನು ದೇಹಕ್ಕೆ ನೀಡಬಹುದಷ್ಟೆ. ಆದರೆ HIV ಏಡ್ಸನ್ನು ಸಂಪೂರ್ಣವಾಗಿ ಗುಣಮುಖ ಮಾಡೋಕೆ ಸಾಧ್ಯವೇ ಇಲ್ಲ. ಹರಿಹರ ಬ್ರಹ್ಮಾದಿಗಳಿಂದ ಬಂದರೂ ಇದು ವಾಸಿ ಆಗಲಾರದ ಜಡ್ಡು. ಬಟ್ ಏನೈತಿ, ಇದ್ದು ಇಲ್ಲದಂತೆ ನಾವು ಶುಗರ್ದವರಿಗಿಂತಲೂ ಉತ್ತಮ ಮತ್ತು ನಾವು ಜೀವನ ಮಾಡಬಹುದು ARD ಮಾತ್ರೆಯಿಂದ. ಕೇಳದ್ರಲ್ಲ, ಇದು ವಾಸಿ ಮಾಡೋಕೆ ಸಾಧ್ಯವೇ ಇಲ್ಲದಂತಹ ಮಹಾಮಾರಿ. ಇಂತಹ ಮಹಾಮಾರಿ ಬಲೆಗೆ ಸಿಕ್ಕಿ ಒದ್ದಾಡ್ತಿರೋರ ಸಂಖ್ಯೆ ರಾಜ್ಯದಲ್ಲಿ 5 ಲಕ್ಷಕ್ಕೂ ಅಧಿಕವಿದೆ. ಅದರಲ್ಲೂ ರಾಜ್ಯದಲ್ಲಿ ಹೆಚ್ಚು ಸೋಂಕಿತರು ಇರೋ ಜಿಲ್ಲೆಗಳನ್ನು 3B ವಿಂಗಡಣೆ ಮಾಡಲಾಗಿದೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಈ 3 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು HIV ಸೋಂಕಿತರಿದ್ದಾರೆ. ವಿಜಯಪುರದಲ್ಲಿ ನೋಂದಾಯಿತರು ಸೇರಿ 50,000 ಅಧಿಕ HIV ಸೋಂಕಿತರಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಸಂಖ್ಯೆ 60,000. ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 55,000 ಅಧಿಕ HIV ಸೋಂಕಿತರಿದ್ದಾರೆ. ಬಹುತೇಕರು ಗೌಪ್ಯವಾಗಿಯೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೋಂದಣಿ ಮಾಡಿಕೊಂಡು ಸರ್ಕಾರ ನೀಡುವ ART ಮಾತ್ರೆಗಳ ಸೇವನೆ ಮಾಡ್ತಾ ಎಲ್ಲರಂತೆ ಜೀವನ ಮಾಡ್ತಿದ್ದಾರೆ. ಆದರೆ ಈ ಲೈಂಗಿಕ ರೋಗವನ್ನು ಹೊರ ಹೇಳಿಕೊಳ್ಳಲಾಗದೆ ಒದ್ದಾಡ್ತಿರೋರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಬಿಲೋ 1% ಸರ್, 1%ಕ್ಕಿಂತ ಮೇಲಿಲ್ಲ. 40,000-50,000 ಜನ ಇರ್ಬೋದು ಸರ್. ನಮ್ಮಲ್ಲಿ 18,000 ಜನ ನೋಂದಣಿ ಇದ್ದಾರೆ. ಇಂಡಿ, ಸಿಂದಗಿ, ಮುದ್ದೆಬೇಳದಲ್ಲಿ ART ತಗೊಳ್ತಾರೆ. ಇನ್ನು ಪ್ರೈವೇಟ್ದಲ್ಲಿ ಕೆಲವು ಇನ್ನ ಕಳಂಕ ತಾರತಮ್ಯ ಸಲುವಾಗಿ ಹೆದರಿ ಪ್ರೈವೇಟ್ ಡಾಕ್ಟರ್ಸ್ಗಳು ಕಳಿಸ್ತಾರೆ. ಬೆಳಗಾವಿ ಜಿಲ್ಲೆದೊಳಗೂ ಅದು 10 ತಾಲೂಕು ಬರ್ತಾವಲ್ಲ ಸರ್, ಅಲ್ಲಿ ಒಂದು 60,000-70,000 ಜನ ಇರ್ಬೋದು ಸರ್. ಬಾಗಲಕೋಟದಲ್ಲೂ ನಿಯರ್ ಒಂದು ಅದು ಒಂದು 45,000 ಜನ ಇರ್ಬೋದು ಸರ್. ಅಂದಾಜು ಕರ್ನಾಟಕದಲ್ಲಿ ಒಂದು 5 ಲಕ್ಷ ಜನ ಇರ್ಬೋದು ಅಂತೇಳಿ ಪ್ರತಿ ಸಾರಿನೂ ನಮ್ಮ ಒಂದು ವಿಶ್ವ ಏಡ್ಸ್ ದಿನಾಚರಣೆ ನಡೆಯುವಂಥ ಸಂದರ್ಭದಲ್ಲಿ ಹೇಳ್ತಾರೆ. ಇಂತಹ ಹೆಮ್ಮಾರಿ ಕೈಯಿಂದ ತಪ್ಪಿಸಿಕೊಳ್ಬೇಕು, HIV ಪಾಸಿಟಿವ್ ರಿಪೋರ್ಟನ್ನು ನೆಗೆಟಿವ್ ಮಾಡ್ಕೊಳ್ಬೇಕು, ಎಲ್ಲರಂತೆ ಸಮಾಜದಲ್ಲಿ ಬದುಕಬೇಕು ಅನ್ನೋದು ಬಹುತೇಕ ಸೋಂಕಿತರ ಆಸೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಅದೊಂದು ಮಾಫಿಯಾ ಸಮಾಜದಲ್ಲಿ ಮತ್ತಷ್ಟು ಸೋಂಕು ಹರಡುವ ಕೆಲಸ ಮಾಡ್ತಿದೆ. ತಮ್ಮ ಬಳಿ HIV ಏಡ್ಸ್ಗೆ ಔಷಧಿ ಇದೆ, ನಾವು HIV ಸಂಪೂರ್ಣವಾಗಿ ಗುಣಪಡಿಸ್ತೇವೆ, ಬಳಿಕ ಬೇಕಾದವರು ಜೊತೆಗೆ ಲೈಂಗಿಕ ಸಂಪರ್ಕ ಮಾಡಬಹುದು ಎಂದು ನಂಬಿಸಿ ಸೋಂಕನ್ನು ಹರಡಿಸೋ ಕೆಲಸ ಮಾಡ್ತಿದೆ. ಇಂತಹ ಮಾಫಿಯಾ ಬಲೆಯಿಂದ ಸ್ವಲ್ಪದರಲ್ಲೇ ಪಾರಾದ HIV ಸೋಂಕಿತ ಮಹಿಳೆಯೊಬ್ಬಳು ಸಹ ಈ ವಿಚಾರವನ್ನು ನಮ್ಮ ಕ್ಯಾಮ್ರಾ ಎದುರು ಬಿಚ್ಚಿಟ್ಟಿದ್ದಾರೆ. HIV ಸಂಪೂರ್ಣ ಗುಣಪಡಿಸುತ್ತವೆ, 1 ಲಕ್ಷ ರೂಪಾಯಿವರೆಗೆ ಖರ್ಚಾಗುತ್ತೆ ಅಂತ ಕೆಲ ನಕಲಿ ವೈದ್ಯರು ಹೇಳಿದ್ದಾರಂತೆ. ಇಂತಹ ಔಷಧಿ ಪಡೆಯಲು ಹೋಗಿ ಸತ್ತವರ ಬಗ್ಗೆ ಮಾಹಿತಿ ಇದ್ದ ಈ ಮಹಿಳೆಯು ಇದ್ಯಾವುದು ಬೇಡ ಅಂತ ದೂರ ಉಳಿದಿದ್ದಾರಂತೆ.
ಸರ್ ಇದು ಎಚ್ ಐ ವಿ ಬಗ್ಗೆ ಔಷಧ ಐತಿ, 3 ತಿಂಗಳದಾಗ ಹೋಗ್ತೈತಿ, 6 ತಿಂಗಳದಾಗ ಪೂರ ಕ್ಯೂರ್ ಆಗ್ತೈತಿ, ಪೂರ ಏಡ್ಸನ್ನು ಜಡ್ಡೆ ಇರಂಗಿಲ್ಲ, ತಗೋರಿ ಇಂಥಲ್ಲಿ ಔಷಧ ಐತಿ ಅಂತೇಳಿ ನನಗೆ ಸಜೆಸ್ಟ್ ಮಾಡಿದ್ರಿ ಸರ್. ಅದನ್ನು ನಾವು ಮೊದಲು ಅದ್ರ ಬಗ್ಗೆ ವಿಚಾರ ಮಾಡಿದ್ರಿ ಸರ್, ಅದ್ರ ಬಗ್ಗೆ ಸ್ಟಡಿ ಮಾಡಿ ವಿಚಾರ ಮಾಡಿದಾಗ ನಮ್ಮ ಫ್ರೆಂಡ್ ಸರ್ಕಲ್ದಾಗ ಒಂದಿಷ್ಟು ಜನ ತೊಗೊಂಡಿದ್ದೀರಿ, ಅದನ್ನು ತೊಗೊಂಡು ಅದರದಿಂದನೇ ಸತ್ತವ್ರು ಇದ್ದೀರಿ. ಅದನ್ನು ತೊಗೊಂಡು ಬಂದು ಇಲ್ಲಿ ಮತ್ತೆ ಎರ್ ಟಿ ಮೆಡಿಷನ್ ತೊಗೊಂಡಾಗ ಆ ಎರ್ ಟಿ ಮೆಡಿಷನ್ ಅವರಿಗೆ ಕೆಲಸ ಮಾಡಿರಲಿಲ್ಲ. ಆ ಪೊಸಿಷನ್ ನಾವು ವಿಚಾರ ಮಾಡಿದೆ ರೀ ಸರ್, ವಿಚಾರ ಮಾಡಿ ನಾ ಮೆಡಿಷನ್ ತೊಗೊಳಕ್ಕೆ ಹೋಗ್ಲಿಲ್ಲ ರೀ ಸರ್. ಇವರೇ ಹೇಳಿದ್ದಾರೆ ರೀ, ಇವರು ಎಚ್ ಐ ವಿ ಬಗ್ಗೆ ಔಷಧ ಕೊಡ್ತೀವಿ, ಪೂರ ಕ್ಯೂರ್ ಆಗ್ತೈತಿ, ಇದಕ್ಕೆ ಇಷ್ಟು ಅಮೌಂಟ್ ಆಗ್ತೈತಿ, ಮೊದಲ ಅಮೌಂಟ್ ನೀವು ಕೊಡಬೇಕಾಗ್ತೈತಿ, ಆ ಅಮೌಂಟ್ ನಾವು ತಗೊಂಡು ಆಮೇಲೆ ನಿಮಗೆ ಮೆಡಿಷನ್ ತಂದು ಕೊಡ್ತೀವಿ ಅಂತ ಹೇಳಿದ್ರಿ ಸರ್. ಇಂತಹ ಮಾಫಿಯಾ ಏಜೆಂಟರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬಹುದು ಅಂತ ನಮ್ಮ ವಿಜಯಪುರ ರಿಪೋರ್ಟರ್ ಷಡಕ್ಷರಿ, ಎಚ್ ಐ ವಿ ಸೋಂಕಿತರ ಸಲುವಾಗಿ ಹಗಲಿರುಳು ಕೆಲಸ ಮಾಡ್ತಿರೋ ಸಂಕಲ್ಪ ಸಂಸ್ಥೆಗೆ ಭೇಟಿ ನೀಡಿದ್ರು. ಅಲ್ಲಿಯೂ ಸೋಂಕಿತರನ್ನ ಮೋಸ ಮಾಡ್ತಿದ್ದ ಓರ್ವ ದಂಧೆಕೋರನ ಫೋಟೋ ಕಾಣ ಸಿಕ್ಕಿತ್ತು. ಎಚ್ ಐ ವಿಗೆ ಮತ್ತಾರು ಔಷಧಿ ಕೊಡ್ತಾರಾ, ಯಾರಾದರೂ ಏಡ್ಸ್ ಡಾಕ್ಟರ್ ಸಿಗ್ತಾರಾ ಅಂತ ಸರ್ಚ್ ಮಾಡಿದಾಗ ನಮ್ಮ ತಂಡಕ್ಕೆ ಒಂದು ಕರಪತ್ರ ಸಿಕ್ಕಿತ್ತು. ಅದನ್ನು ಓದಿದ ನಮ್ಮ ತಂಡವೇ ಶಾಕ್ ಆಗಿತ್ತು. ಆ ಕರಪತ್ರವನ್ನು ನೀವು ಒಂದ್ಸಾರಿ ನೋಡಿಬಿಡಿ. ಮೂಲವ್ಯಾಧಿ, ಎದೆ ನೋವು, ಬಿಪಿ, ವಾಯು, ಕ್ಯಾನ್ಸರ್, ಏಡ್ಸ್, ಅಪೆಂಡಿಕ್ಸ್, ಟಿಬಿ, ಸಕ್ಕರೆ ಕಾಯಿಲೆ, ಮೂತ್ರವಿಡ, ಕಾಮಣಿ, ಲಕ್ಷ, ಸರ್ಪಹುಣ್ಣು, ಇಸುಬು, ಗಜಕರ್ಣ, ತದ್ದು 8 ದಿವಸಗಳಲ್ಲಿ ಕಡಿಮೆ ಮಾಡಲಾಗುವುದು. ಎಲ್ಲ ರೋಗಗಳನ್ನ ಗ್ಯಾರಂಟಿ ಗುಣಪಡಿಸಲಾಗುವುದು. ಮಹಾಮಾರಿ ಏಡ್ಸ್ಗೆ ಔಷಧಿಯನ್ನ ಈವರೆಗೆ ಕಂಡುಹಿಡಿಯಲಾಗಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಏಡ್ಸ್ಗೆ ಪಕ್ಕ ಔಷಧಿ ಕೊಡ್ತೀವಿ, 8 ದಿನಗಳಲ್ಲಿ ವಾಸಿ ಸಹ ಮಾಡ್ತೀವಿ ಅನ್ನುವ ಕರಪತ್ರ ನೋಡಿ ನಾವು ಸಹ ಶಾಕ್ ಆಗಿದ್ವಿ. ಇಂತಹ ಕದಿಮರನ್ನ ಆನ್ ರೆಕಾರ್ಡ್ ಹಿಡಿಬೇಕು ಅಂತ ನಮ್ಮ ತಂಡ ಕರಪತ್ರ ಪ್ರಿಂಟ್ ಮಾಡಿದವನ ಹಿಂದೆ ಬಿದ್ದಿತ್ತು. ಏಡ್ಸ್ಗೆ ಔಷಧಿ ಕಂಡು ಹಿಡಿದಿದ್ದೇವೆ, ಔಷಧಿ ಕೊಡ್ತೇವೆ, ಇಂತಹ ಕರಪತ್ರವನ್ನೇ ಪ್ರಿಂಟ್ ಮಾಡಿ ಹಂಚುತ್ತಿದ್ದ ವ್ಯಕ್ತಿಯ ಬಗ್ಗೆ ನಮಗೆ ಮಾಹಿತಿ ಸಿಕ್ತು. ಅವನ ಅಡ್ಡೆಗೆ ನುಗ್ಗಲು ಕವರ್ ಸ್ಟೋರಿ ತಂಡ ಮುಂದಾಯಿತು. ನಮ್ಮ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ಕಿದ್ದ ಆ ಕರಪತ್ರದಲ್ಲಿ ಸ್ಪಷ್ಟವಾಗಿಯೇ ನಾವು ಏಡ್ಸ್ ರೋಗಕ್ಕೆ ಔಷಧಿ ಕೊಡ್ತೀವಿ ಅಂತ ಬರೆಯಲಾಗಿತ್ತು. ಇದೊಂದೇ ಅಲ್ಲ, ಕ್ಯಾನ್ಸರ್ ಸೇರಿ ಹಲವು ಮಹಾಮಾರಿಗಳಿಗೆ ಔಷಧಿ ಕೊಡುವ ಹಾಗೂ 8 ದಿನಗಳಲ್ಲೇ ವಾಸಿ ಮಾಡುವ ಚಾಲೆಂಜ್ ಬೇರೆ ಆ ಕರಪತ್ರದಲ್ಲಿತ್ತು. ಕರಪತ್ರದಲ್ಲಿದ್ದ ಏಡ್ಸ್ ಡಾಕ್ಟರ್ಗೆ ಕಾಲ್ ಮಾಡಿದ್ವಿ. ಮರುದಿನವೇ ಚಡಚಣ ತಾಲೂಕಿನ ಭೀಮಾತಿರದ ಮಣಂಕಲಿ ಅನ್ನೋ ಗ್ರಾಮಕ್ಕೆ ಬರೋದಕ್ಕೆ ಆತ ಹೇಳಿಬಿಟ್ಟಿದ್ದ. ನಮ್ಮ ತಂಡದ ಸದಸ್ಯನೊಬ್ಬ ಸೋಂಕಿತನ ರೀತಿಯಲ್ಲಿ ವೇಷ ಮಾರಿಸ್ಕೊಂಡು ಕೆಲ ದಾಖಲಾತಿಗಳನ್ನು ಇಟ್ಕೊಂಡು ಆತನ ಬಳಿ ಹೋಗಿದ್ದ ನೋಡಿ. ಇವನ ಹೆಸರು ಶ್ರೀಮಂತ ಜಗಡಿ ಅಂತ. ಓದಿದ್ದು ಏನು ಅಂತ ನಮಗೂ ಆರಂಭದಲ್ಲಿ ಗೊತ್ತಾಗಲಿಲ್ಲ. ಅದಕ್ಕೆ ನಮ್ಮ ತಂಡದ ಸದಸ್ಯನ ಜೊತೆಗೆ ಒಂದು ಕಾಗದವನ್ನು ಕೊಟ್ಟು ಇದೇ ನೋಡ್ರಿ ಸರ್ ನನ್ನ ಏಡ್ಸ್ ರಿಪೋರ್ಟ್ ಎಂದಿದ್ದ. ಎಸ್, ನೋಡಿದ್ರಲ್ಲ, ನಾವು ಯಾವುದೋ ಯೂಸ್ ಇಲ್ಲದ ಹಾಳೆ ಕೊಟ್ರೆ ತಾಸುಗಟ್ಟಲೆ ಸ್ಟಡಿ ಮಾಡಿ ನಿಮಗೆ ಏಡ್ಸಿದೆ, ಔಷಧಿ ನಾನು ಕೊಡ್ತೀನಿ ಎಂದಿದ್ದ. ಇನ್ನೊಂದು ಕಾಮಿಡಿ ವಿಚಾರ ಅಂದ್ರೆ, ನಾವು ನಮ್ಮ ಬಳಿ ಇನ್ನೊಂದು ಏಡ್ಸ್ ರಿಪೋರ್ಟ್ ಇದೆ ಅಂತ ಹೇಳಿ 1.5 ವರ್ಷದ ಮಗುವಿನ ಎದೆಯ ಎಕ್ಸ್ರೇ ಕೊಟ್ಟಿದ್ವಿ. ಅದನ್ನು ಕುಲಂಕುಷವಾಗಿ ಸ್ಟಡಿ ಮಾಡಿದ ಏಡ್ಸ್ ಡಾಕ್ಟ್ರು, ಏನು ಭಯ ಬೇಡ, ಈಗ ಎಚ್ ಐ ವಿ ಫಸ್ಟ್ ಸ್ಟೇಜಲ್ಲಿದೆ, ಚಲೋ ಆಗುತ್ತೆ, 3 ತಿಂಗಳಲ್ಲಿ ವಾಸಿ ಮಾಡ್ತೀನಿ ಎಂದಿದ್ದ. ನಾರ್ಮಲ್ದಾಗೈತ್ರಿ, ಭಯ ಪಡಬಿಲ್ಲ. ಈಗ ನಾನು ಅಲ್ಲಿ ಚೆಕ್ ಮಾಡಿದಿರಲ್ಲ, ಇದೊಂದು ಚೆಕ್ ಮಾಡಿಸ್ದಾಗೆ ಇದನ್ನು ಕರೆ ಏನಂದ್ರೆ ಚೆಕ್ ಈಗ ಮಾಡ್ತಾರೆ ನೀವು ಕೇಳು ಅಂತಂದ್ರೆ, ಮಾರಿನ ಕಣ್ಣು ಚೆಕ್ ಮಾಡ್ತಾರವ್ರು ಅಂತಂದ್ರೆ ಈಗ ಮಾಡಿರಲಿಲ್ಲ ಇಲ್ಲ. ಆದ್ರೆ ನಾವು ನಿಮ್ಮನ್ನ ನಂಬಿ ಅಂತ ಗೊತ್ತಾಗ್ತವ್ರು, ನಿಮ್ಮನ್ನ ನಂಬಿ ಬಂದಿದ್ದೀವಿ ಇಲ್ಲಿ ತಕ್ಕ ನಮ್ಗೆ ಗೊತ್ತಾಗ್ತವ್ರು. ದೇವ್ರ ಸಿಕ್ಕಂಗೆ ಸಿಕ್ಕ ಈಗ ಸ್ಟೇಜ್ನಾಗ ಅದನ್ನೋದು ಇಲ್ಲ ನಮ್ಗೆ ಗೊತ್ತಾಗ್ತದೆ. ಫಸ್ಟ್ ಸ್ಟೇಜ್ ಅದ ಫಸ್ಟ್ ಸ್ಟೇಜ್ ರೀ.
ಕಮ್ಮಿ ಆತ ಮೂರು ತಿಂಗಳ ಕಡಿಮೆ ಆಗತ್ತಲ್ರಿ. ಕಡಿಮೆ ಆಗ್ತದೆ. ಇನ್ನು ನಮ್ಮ ತಂಡದ ಸದಸ್ಯ ನನಗೆ ಯಾವ ಪ್ರಮಾಣದಲ್ಲಿ ಏಡ್ಸ್ ಇದೆ ಎಂದು ತಪಾಸಣೆ ಮಾಡಿ ಅಂದ. ಒಳಗೆ ಕರೆದುಕೊಂಡು ಹೋದ ಏಡ್ಸ್ ಡಾಕ್ಟರ್ ನಮ್ಮ ತಂಡದ ಸದಸ್ಯನಿಗೆ ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಏನೇನೋ ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ದ. ಯಾವ ಹೆಂಗಸಿನ ಹತ್ರ ಹೋಗಿದ್ರಿ, ಗಲ್ಲಿ ಹೆಂಗಸ ಮನೆ ಹೆಂಗಸ ಅಂತ ಅವಶ್ಯಕತೆಗೆ ಮೀರಿ ಮಾತು ಆರಂಭಿಸಿದ್ದ. ಸ್ವಲ್ಪ ದಿನ ಊರು ಬಿಟ್ಟಿವ್ರಿ ಅಲ್ಲೇ. ಏನು ಊರ ಮನೆ ಹೆಂಗಸರಿಗೆ ಹೋಗಿದ್ರೆ ಗಲ್ಲಿ ಹೆಂಗಸರಿಗೆ ಹೋಗಿರಿ? ಗಲ್ಲೇಕ್ ಹೋಗಿದ್ದೀವ್ರಿ ಇಲ್ಲೇ ಸಾಂಗ್ಲಿ ಬಿರಜ ಅಲ್ಲೇ ಹೋಗಿದ್ದೀವ್ರಿ. ಊರ ಮನೆ ಲೆಕ್ಕನಾಗ ಗಲ್ಲಿ ಅವ್ನು ಗಳಿಸಲಿಕ್ಕಿದ್ದಿರ್ತಾವ. ವಾಸನೆ ಬಡದ್ರೆ ಇದು ಆತಾವ. ಏನು ಚಿಂತೆ ಮಾಡಬೋದಿಲ್ಲ, ಮಾಡ್ತೀನಿ. ಚಲೋ ಆಗ್ತದ. ಔಷಧ ತೊಗೊಂಡಿರ್ರಿ. ಯಾರ ಮುಂದೆ ಹೇಳಕ್ ಕೊಳ್ಕೋತೀವಿ? ಒಟ್ಟು ಮೂರು ತಿಂಗಳದಾಗ ಆರಾಮ ಆಕತಿರ್ಲೇ? ಮೂರು ತಿಂಗಳದಾಗರು ಆಗಲಿ, ತಿಂಗಳದಾಗರೆ ಆಗಲಿ, ಆರು ತಿಂಗಳಲ್ಲಿ ಹೋಗ್ಲಿ, ಆಗ್ತದ. ಒಟ್ಟು ಆರಾಮ ತೋರಿಸ್ ಒಟ್ಟು ಆರಾಮ ತೋರಿಸ್ತು. ನೂರಕ್ಕೆ ನೂರು ಆರಾಮ ಮಾಡ್ತಾ ಅದು ಗ್ಯಾರಂಟಿ ಕೊಡ್ತೇವೆ. ನಾವು ನಿಮ್ಗೆ ಆರಾಮ ಮಾಡ್ಕೋತೇನೆ ರೀ, ಊಟ ಮಾಡ್ತೇನೆ, ಈಗ ಯಾರು ನೋವಿಲ್ಲ ಅನ್ಬೇಕು. ಹಂಗೆ ಮಾಡ್ತೇವೆ ನಿಮ್ಗೆ. ಮತ್ತು ನಾವು ಹಂಗೆ ಇಜಾಪುರ ಯಾವಾಗ ಯಾವಾಗ ಕೆಲಸ ಇರ್ತಾವೆ ಬರ್ತಿರ್ತೇವೆ. ಅವು ಬಂದಾಗ ನೀವು ಫೋನ್ ಹಚ್ಚಿದ್ರೆ ಅಂದ್ರೆ ನಿಮ್ಗೆ ಅಲ್ಲೇ ತಂದು ಕೊಡ್ತೇವೆ ಬಸ್ಟ್ಯಾಂಡ್ಗೆ. ಕೇಳಿದ್ರಲ್ಲ ಈ ಏಡ್ಸ್ ಡಾಕ್ಟರ್ನ ಮಾತನ್ನ, ಬರೀ ಮುಟ್ಟಿದ್ರೆ ಏಡ್ಸ್ ಬರುತ್ತಂತೆ, ವಾಸನೆ ತಗೊಂಡ್ರೆ ಬರುತ್ತಂತೆ, ಆಸ್ಪತ್ರೆಗೆ ಕೊಂಡೊಯ್ಯುವಾಗ ಬಾಯಿಯ ಜೊಲ್ಲು ಹತ್ತಿದ್ರು ಬಂದು ಬಿಡುತ್ತಂತೆ, ಸ್ವಲ್ಪ ಚೆಕಪ್ ಮಾಡಿ ಹೇಳಿ ಅಂದಿದ್ದಕ್ಕೆ ಅದೆಲ್ಲ ಮನೆ ಒಳಗೆ ಇಟ್ಟಿದ್ದ ಸೆತಸ್ಕೋಪ್ ತಂದು ಬೆನ್ನಿಗಿಟ್ಟು ಚೆಕ್ ಮಾಡಿದ್ದ. ಇಲ್ಲ, ಆರಾಮಾಗುತ್ತೆ ಅಂತ ಸೆತಸ್ಕೋಪ್ ಹಚ್ಚಿಯೇ ಹೇಳಿಬಿಟ್ಟಿದ್ದ. ಏಡ್ಸ್ಗೆ ಔಷಧಿ ಕೊಡೋದ್ರಲ್ಲಿ ಇವನು ರೆಕಾರ್ಡ್ ಮಾಡಿದ್ದಾನಂತೆ. ಮನೆಯಲ್ಲಿ ನೇತು ಹಾಕಿದ ಸರ್ಟಿಫಿಕೇಟ್ ಬೇರೆ ತೋರಿಸಿದ್ದ. ಹೀಗೆ ಅದ್ಯಾವಾಗ ನಮಗೆ ಸರ್ಟಿಫಿಕೇಟ್ ತೋರಿಸಿದ್ನೋ ಸೀದಾ ವ್ಯವಹಾರಕ್ಕೆ ಇಳಿದು ಬಿಟ್ಟ. ಒಂದು ತಿಂಗಳಲ್ಲೇ ವಾಸಿ ಮಾಡ್ತೀನಿ, ತಿಂಗಳಿಗೆ 12,000 ಆದಿದ್ದ, 3 ಕೋರ್ಸಲ್ಲಿ ಔಷಧಿ ಕೊಡ್ತೀನಿ ಅಂತ ಹೇಳಿದ್ದ. ಬರ್ತೀರಿ, ಫೋನ್ ಹಚ್ಚಿ ಬರ್ರಿ, ನಂಬರಿಗೆ ಹಚ್ಚಿರಿ ಫೋನ್. ಇವೆಲ್ಲ ಬರೋಬರಿಗೆ ನೋಡಿದಾಯ್ತು, ಇನ್ನೂರು ರೂಪಾಯಿ ಅಡ್ವಾನ್ಸ್ ಕೈಗೆ ಬರ್ತಿದ್ದಂತೆ ಏಡ್ಸ್ ಡಾಕ್ಟರ್ ಮನೆ ಒಳಗೆ ಹೋಗಿ ಮಾತ್ರೆಯೊಂದನ್ನ ತಗೊಂಡ್ ಬಂದಿದ್ದ. ಇದೊಂದು ಮಾತ್ರೆ ತಗೊಳ್ಳಿ ಅಂತ ತಂದುಕೊಟ್ಟ. 12,000 ತಲುಪಿದ ಮೇಲೆ ನಿಮಗೆ ಔಷಧಿ ಕೊಡ್ತೀನಿ ಅಂತ ನಮ್ಮನ್ನ ಸಾಗ ಹಾಕಿದ್ದ. ತನ್ನ ಬಳಿ ಇದ್ದ ಅದ್ಯಾವುದೋ ಮಾತ್ರೆ ಕೊಟ್ಟು ತಗೋ ಅಂದಿದ್ದ. ಇದು ಪರವಾಗಿಲ್ಲ, ಆದ್ರೆ ವಾಪಸ್ ಬರುವಾಗ ಕೊನೆಯಲ್ಲಿ ಹೇಳಿದ ಅದೊಂದು ಸಲಹೆ ಎಚ್ ಐ ವಿ ಸೋಂಕಿತರನ್ನ ಸೀದಾ ಸ್ಮಶಾನಕ್ಕೆ ಕಳುಹಿಸಿ ಬಿಡುತ್ತೆ. ಅದೇನಂದ್ರೆ ಸರ್ಕಾರ ನೀಡ್ತಿರೋ ART ಮಾತ್ರೆಯನ್ನ ಬಿಡಿ ಎಂದಿದ್ದ. ಇದು ಪಕ್ಕಾ ಕಾನೂನಿಗೆ ವಿರುದ್ಧವಾದ ಕೆಲಸ. ಈಗ ಅವು ಗುಳಿಗೆ ಬಿಡ್ಲೇನು, ಹೆಂಗ್ ತಗೊಳ್ರಿ? ಬಿಡಿ ಗುಳಿಗೆ ಕೇಳದ್ರಲ್ಲ, ಇವರನ್ನ ಏನ್ ಅನ್ಬೇಕು ಹೇಳಿ? ಒಂದ್ ಕಡೆಗೆ ಎಚ್ ಐ ವಿ ಏಡ್ಸ್ಗೆ ಔಷಧಿ ಕೊಡ್ತೀವಿ ಎಂದು ಸುಳ್ಳು ಹೇಳಿ ಸೋಂಕಿತರ ಜೀವದ ಜೊತೆಗೆ ಚಲ್ಲಾಟವಾಡುವ ಜೊತೆಗೆ ಸರ್ಕಾರದ ERT ಸೆಂಟರ್ಗಳಿಂದ ನೀಡಿದ ERT ಮಾತ್ರೆಗಳನ್ನ ಬಿಟ್ಬಿಡಿ, ನಾವು ಕೊಡೋದನ್ನ ತಗೊಳ್ಳಿ ಅಂತಾನೆ. ಜೀವಗಳನ್ನೇ ಬಲಿ ಪಡೆಯೋ ಇಂಥವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು. ಏರ್ಟಿ ಗುಳಿಗಿರು ಚಾಲು, ಇದ್ರು ಚಾಲು ಅಂದ್ರೆ ನಮ್ದು ಚಾಲು ಆಗ ಬಂದ. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.